ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಕೆ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಘಟಕ ಎರಡು ಸಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನುವಂತಹ ಘಟಕವನ್ನು ತೆಗೆದುಕೊಂಡು ಈ ಪಾಠದಲ್ಲಿ ಹಂಚಿಕೆಯಾಗಿರುವಂತಹ ಪ್ರಶ್ನೆಗಳು ಮತ್ತು ಹೇಗೆ ಉತ್ತಮವಾದ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ವಿವರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಈ ಪಾಠಕ್ಕೆ ನಮ್ಮ SSLC ಬೋರ್ಡಿನಿಂದ ನಿಗದಿತವಾಗಿರುವಂತಹ ಅಂಕಗಳು 8. ಈ ಅಂಕಗಳಿಂದ ನಾವು 4 ಅಂಕದ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಪಡಿತೀವಿ. ಅದು ಗ್ರಾಫಿಗೆ ಸಂಬಂಧಪಟ್ಟಿದ್ದು. ಇನ್ನುಳಿದ 4 ಅಂಕಗಳನ್ನು 2 ಅಂಕದ 2 ಪ್ರಶ್ನೆಗಳಾಗಿ ಒಡೆಯಲಾಗಿದೆ. ಈಗ 4 ಅಂಕದ ಪ್ರಶ್ನೆಗಳನ್ನು ಆಯ್ಕೆ ಮಾಡೋದು ಅತ್ಯಂತ ಸುಲಭ, ಯಾಕೆಂದರೆ ಅದರಲ್ಲಿ ತುಂಬ ಆಪ್ಷನ್ ಇಲ್ಲ. ಗ್ರಾಫ್ ವಿಧಾನದಿಂದ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣವನ್ನು ಬಿಡಿಸಿ ಅಂತ 4 ಅಂಕಕ್ಕೆ ನೇರವಾದಂಥ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯ ಬಗ್ಗೆ ಅಷ್ಟೊಂದು ವರಿ ಬೇಡ. ಇದನ್ನು ನಾನು ಕೂಡ ತುಂಬ ಡೀಟೇಲಾಗಿ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಬಟ್ ನಾನು ಮಾಡ್ತಾ ಇರೋದು ಏನು ಅಂದರೆ, ಇನ್ನುಳಿದ 4 ಅಂಕಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇನ್ನುಳಿದ ಈ 4 ಅಂಕಗಳನ್ನು 2 ಅಂಕದ 2 ಪ್ರಶ್ನೆಗಳಾಗಿ ಒಡೆಯಲಾಗಿದೆ. ಈ 2 ಪ್ರಶ್ನೆಗಳನ್ನು ಎಲ್ಲಿಂದ ನಮ್ಮ ಪ್ರಶ್ನೆ ಪತ್ರಿಕೆ ತಯಾರಕರು ಹುಡುಕಬಹುದು ಅನ್ನೋದನ್ನು ನಾವು ಅವರ ಮೈಂಡಲ್ಲಿ ಹೋಗಿ ಮೈಂಡ್ ಹ್ಯಾಕ್ ಮಾಡಿ ಕಂಡುಹಿಡ್ಕೋಬೇಕಾಗಿದೆ ಇವತ್ತು. ಸೊ ಅದಕ್ಕೆ ಮೊದಲು ನಾವೇನು ಮಾಡೋಣ, ನಾವು ಪುಸ್ತಕದ ಪರಿಕಲ್ಪನೆಗಳನ್ನು ಒಂದ್ಸಲ ವಿವರವಾಗಿ ನೋಡೋಣ. ಮೊದಲು ಈ ಪಾಠದ ಮೂಲ ಪರಿಕಲ್ಪನೆ ಅಂದರೆ ಬೇಸಿಕ್ಸ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಡಿಟೇಲ್ ಆಗಿದೆ. ಆದ್ದರಿಂದ ನಾವು ಈ ಏರಿಯಾದಲ್ಲೂ ಕೂಡ 2 ಅಂಕದ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ಬಿಟ್ಟರೆ ಈ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸೋದಕ್ಕೆ ಬೀಜಗಣಿತೀಯ ವಿಧಾನಗಳು ಅಂತ 3 ವಿಧಾನಗಳನ್ನು ಕೊಟ್ಟಿದ್ದಾರೆ. ಅವು 3 ಪರಿಕಲ್ಪನೆಗಳಾಗಿಯೇ ಇದ್ದಾವೆ. ನಾನು ಒಂದರಲ್ಲೇ ತಗೊಂಡಿದ್ದೀನಿ. ಯಾವ್ಯಾವು ಅಂದರೆ, ಬೀಜಗಣಿತೀಯ ವಿಧಾನದಲ್ಲಿ ಒಂದು ಆದೇಶ ವಿಧಾನ, ಒಂದು ವರ್ಜಿಸುವ ವಿಧಾನ, ಒಂದು ಓರೆ ಗುಣಾಕಾರ ವಿಧಾನ. ಈ 3 ವಿಧಾನಗಳಿಗೂ ಕೂಡ ಸಂಬಂಧಪಟ್ಟಂಥ ಅನ್ವಯಿಕ ಲೆಕ್ಕಗಳು, ವರ್ಡ್ ಪ್ರಾಬ್ಲಮ್ಸ್ ಇದ್ದಾವೆ. ಅಲ್ಲಿ ತುಂಬ ಹುಷಾರಾಗಿ ನಾವು ಯೋಚನೆ ಮಾಡಬೇಕು, ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಬೀಜಗಣಿತೀಯ ಲೆಕ್ಕ ಇದೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಕೊಡ್ಬೋದು, ಇಲ್ಲ ಅಂದರೆ ಒಂದು ಅನ್ವಯಿಕ ಪ್ರಶ್ನೆಯನ್ನು ಇಲ್ಲಿ ಕೊಡ್ಬೋದು. ಸೊ ಒಂದು ಅನ್ವಯಿಕ ಪ್ರಶ್ನೆ ಬರ್ಬೋದು, ಇಲ್ಲ ಒಂದು ತಿಳುವಳಿಕೆ ಪ್ರಶ್ನೆ ಬರ್ಬೋದು. ಇಲ್ಲೂ ಕೂಡ ಒಂದು ಅನ್ವಯಿಕ ಪ್ರಶ್ನೆ, ತಿಳುವಳಿಕೆ ಪ್ರಶ್ನೆ, ಅನ್ವಯಿಕ ಪ್ರಶ್ನೆ, ತಿಳುವಳಿಕೆ ಪ್ರಶ್ನೆ ಬರ್ಬೋದು. ಒಂದು ಇನ್ನೊಂದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇದು ಕೂಡ 2 ಅಂಕಕ್ಕೆ ತೊಗೊಂಡ್ಬಿಡೋಣ. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂದರೆ ಸಂಕ್ಷೇಪಿಸುವ ವಿಧಾನ. ಸಂಕ್ಷೇಪಿಸುವ ವಿಧಾನ ಅಂದರೆ ನಮಗೆ ಕೊಟ್ಟಿರುವಂಥ ವರ್ಡ್ ಪ್ರಾಬ್ಲಮ್ ಅಥವಾ ಅನ್ವಯಿಕ ಪ್ರಶ್ನೆಯನ್ನು ತಗೊಂಡು ನಾವು ಅದನ್ನು ಒಂದು ಬೀಜಗಣಿತೀಯ ಸಮೀಕರಣವನ್ನಾಗಿ ಬದಲಾವಣೆ ಮಾಡಿ ನಂತರ ಅದನ್ನು ನಾವು ಬಿಡಿಸ್ಬೇಕು. ಸೊ ಈಗ ಇದಿಷ್ಟು ಪರಿಕಲ್ಪನೆಗಳಲ್ವಾ. ಈಗ ಕಾಂಬಿನೇಷನ್ ಹೇಗೆ ಬರ್ಬೋದು ಅಂತ ಪ್ರಶ್ನೆ ಪತ್ರಿಕೆ ತಯಾರಕರಿಗೆ, ನಾವು ಗ್ರಾಫ್ ವಿಧಾನದಲ್ಲಿ 4 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೀವಿ, ಆದ್ದರಿಂದ ಈ ಗ್ರಾಫ್ ವಿಧಾನದಿಂದ ಬಿಡಿಸಬೇಕಾದಂಥ ಅನ್ವಯಿಕ ಪ್ರಶ್ನೆಗಳನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಬಿಟ್ಟರೆ ಅಲ್ಲಿ ನಮಗೆ ಗ್ರಾಫ್ ವಿಧಾನ ಒಂದೇ ನೇರವಾಗಿ ಬಂದ್ಬಿಡುತ್ತೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ 2 ವಿಧಾನ ಇದ್ದಾವೆ. ಆ ಇನ್ನೊಂದು ವಿಧಾನದಲ್ಲಿ ಏನಾಗಿದೆ ಅಂದರೆ, ನೇರವಾಗಿ ಗ್ರಾಫ್ ವಿಧಾನ ಬರ್ದೇನೆ ಅರ್ಧ ಅನ್ವಯಿಕ ಪ್ರಶ್ನೆ, ಅರ್ಧ ಕೌಶಲ ಬಂದಿದೆ. ಅನ್ವಯ ಅರ್ಧ ಇದೆ ಪ್ಲಸ್ ಅರ್ಧ ಕೌಶಲ ಇದೆ. ಏನಂದರೆ, ನಿಮಗೊಂದು ವರ್ಡ್ ಪ್ರಾಬ್ಲಮ್ ಕೊಟ್ಟರು, ಆ ವರ್ಡ್ ಪ್ರಾಬ್ಲಮನ್ನು ನೀವು ಬೀಜಗಣಿತೀಯ ಸಮೀಕರಣವಾಗಿ ಬದಲಾಯಿಸಿ ಅದರಿಂದ ಗ್ರಾಫ್ ಹಾಕಿ ಅಂತ. ಆ ಪ್ರಶ್ನೆಯನ್ನು ಪ್ರೊಬೇಬಲಿ ನಮ್ಮ ಪ್ರಶ್ನೆ ಪತ್ರಿಕೆ ತಯಾರಕರು ಕೇಳಲಿಕ್ಕಿಲ್ಲ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದರಲ್ಲಿರುವಂಥ 2 ವಿಧಾನವನ್ನು ನಾನು ಒಂದೇ ವಿಧಾನಕ್ಕೆ ಕನ್ವರ್ಟ್ ಮಾಡಿದ್ದೀನಿ. ಅದು ಏನು ಅಂದರೆ ನೇರವಾದಂಥ ಗ್ರಾಫ್ ವಿಧಾನ. ಓಕೆ, ಅದನ್ನು ಬಿಟ್ಟರೆ ಬೀಜಗಣಿತೀಯ ವಿಧಾನದಲ್ಲಿ ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನವನ್ನು ನಾನು ತುಂಬ ಧನಾತ್ಮಕವಾಗಿ ಯೋಚನೆ ಮಾಡುತ್ತಾ ಈ 3 ವಿಧಾನಗಳನ್ನು ಒಂದೇ ವಿಧಾನಕ್ಕೆ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತೀರಾ? ಈ 3 ವಿಧಾನದಲ್ಲಿ ಒಂದು ವಿಧಾನವನ್ನು ನೀವು ಪರ್ಫೆಕ್ಟಾಗಿ ಕಲ್ತುಬಿಡಿ. ಈ ನೋಡ್ಕೊಳ್ಳಿ, ನಿಮಗೆ ಇದರಲ್ಲಿ ಯಾವುದು ನಿಮಗೆ ತುಂಬ ಕನ್ವೀನಿಯಂಟ್ ಆಗುತ್ತೋ ಅದರಲ್ಲಿ ಒಂದು ವಿಧಾನ, ಅದು ಆದೇಶ ಆಗಿರಬಹುದು, ವರ್ಜಿಸುವ ವಿಧಾನ ಆಗಿರ್ಬೋದು, ಓರೆ ಗುಣಾಕಾರ ಆಗಿರ್ಬೋದು, ಒಂದು ವಿಧಾನವನ್ನು ಪರ್ಫೆಕ್ಟಾಗಿ ಮಾಡ್ಕೊಂಬಿಡಿ. ಅಷ್ಟು ಮಾಡ್ಕೊಂಡ್ಮೇಲೆ ಇದರಲ್ಲಿ ಯೋಚನೆ ಇಲ್ಲ. 2 ಮಾರ್ಕಿಗೆ ಯಾವುದೇ ಲೆಕ್ಕ ಕೇಳಿದ್ರು, ಯಾವುದೇ ವಿಧಾನದಲ್ಲಿ ಕೇಳಿದ್ರೂ ನೀವು ನಿಮಗೆ ಗೊತ್ತಿರುವಂಥ ವಿಧಾನದಲ್ಲಿ ಬಿಡಿಸೋ ಪ್ರಯತ್ನವನ್ನು ಮಾಡಿ. ಅದನ್ನು ನಾನು ಶಾರ್ಟ್ ಮಾಡಿದೆ. ಜೊತೆಗೆ ಈ 3 ಮೇಲೂ ಬರುವಂತಹ ವರ್ಡ್ ಪ್ರಾಬ್ಲಮ್ಸ್ ಅಂದರೆ ಅನ್ವಯಿಕ ಪ್ರಶ್ನೆಗಳನ್ನು
ಪ್ರಶ್ನೆ ಯಾವುದೇ ಇದ್ರೂ ಕೂಡ ಅದನ್ನು ನೀವು ಬೀಜಗಣಿತೀಯವಾಗಿ ಬದಲಾವಣೆ ಮಾಡಿದ್ರೆ ನೀವು ಯಾವ ಮೆಥಡಲ್ಲಿ ಬಿಡಿಸೋದಕ್ಕೆ ಈ ಮೂರು ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರೋ ಅದೇ ಮೂರು ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡಲ್ಲಿ ಅದನ್ನು ಬಿಡಿಸ್ಬಿಡ್ಬೋದು. ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಆಯಿತು. ಇದನ್ನು ಬಿಟ್ಟರೆ ಸಂಕ್ಷೇಪಿಸುವ ವಿಧಾನದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಅನ್ವಯಿಕ ಪ್ರಶ್ನೆಗಳನ್ನು ಬೀಜಗಣಿತೀಯ ಸಮಸ್ಯೆಯಾಗಿ ಕನ್ವರ್ಟ್ ಮಾಡಬೇಕು, ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿದ್ಮೇಲೆ ಪುನಃ ಅದನ್ನು ನಾವು ಈ ಯಾವುದಾದ್ರೂ ಒಂದು ವಿಧಾನ, ಅಂದರೆ ನಾವು ಯಾವುದರಲ್ಲಿ ಪರ್ಫೆಕ್ಟ್ ಇರ್ತೀವೋ ಆ ವಿಧಾನದಲ್ಲಿ ಬಿಡಿಸುವಂತಹ ಪ್ರಯತ್ನವನ್ನು ಮಾಡ್ಬೋದು. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಮೂಲ ಪರಿಕಲ್ಪನೆಯಲ್ಲಿ ಲೆಕ್ಕವನ್ನು ಹೇಗೆ ಬಿಡಿಸೋದು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ತಗೊಳ್ತೀನಿ. ಸೊ ಈ ಮೂರೂ ಮೆಥಡಲ್ಲಿ ಒಂದು ಮೆಥಡ್ನಿಂದ ನಾನು ಒಂದು ಲೆಕ್ಕವನ್ನು ಮಾಡಿ ತೋರಿಸ್ತೀನಿ. ಜೊತೆಗೆ ಅನ್ವಯಿಕ ಪ್ರಶ್ನೆಯನ್ನು ಈ ಬೀಜಗಣಿತೀಯ ಸಮಸ್ಯೆಯಾಗಿ ಬದಲಾವಣೆ ಮಾಡೋದರಲ್ಲಿ ಒಂದು ಎಕ್ಸಾಂಪಲನ್ನು ತಗೊಳ್ತೀನಿ. ಸೊ ಅದು ಈ ಮೂರೂ ಮೆಥಡಿಗೂ ಆಗುತ್ತೆ, ಜೊತೆಗೆ ಇಲ್ಲಿ ಸಂಕ್ಷೇಪಿಸುವ ವಿಧಾನ ಅಂತ ಇದೆಯಲ್ಲ ಅದರದ್ದೊಂದು ಎಕ್ಸಾಂಪಲನ್ನು ತಗೊಳ್ತೀನಿ. ಸೊ ಒಟ್ಟಿನಲ್ಲಿ ನಾನು ನಿಮಗೆ ಮೂರು ಲೆಕ್ಕಗಳನ್ನು ಮಾಡಿ ತೋರಿಸ್ತೀನಿ. ಒಂದು ಮೂಲ ಪರಿಕಲ್ಪನೆಗೆ ಒಂದು, ಈ ಮೂರು ವಿಧಾನದಲ್ಲಿ ಒಂದು, ಜೊತೆಗೆ ಅದರದ್ದು ವರ್ಡ್ ಪ್ರಾಬ್ಲಮ್ ಎರಡೂ ಸೇರೇನೆ ಒಂದು, ಮತ್ತು ಸಂಕ್ಷೇಪಿಸುವ ವಿಧಾನ ಇದಕ್ಕೆ ಒಂದು ಲೆಕ್ಕ. ಅಂದರೆ ನಾನು ಮೂರು ಲೆಕ್ಕಗಳನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಟೋಟಲಿ ಪಾಠದಲ್ಲಿ ಪ್ರಶ್ನೆಗಳ ಹಂಚಿಕೆ ಈ ರೀತಿ ಆಗಿದೆ. ಮೊದಲನೆಯ ಪರಿಕಲ್ಪನೆ, ಮೂಲ ಪರಿಕಲ್ಪನೆಯ ಮೇಲೆ ಎರಡು ಅಂಕದ ಪ್ರಶ್ನೆಗಳು ಹೇಗೆ ಬರ್ಬೋದು ಅನ್ನೋದನ್ನು ನೋಡೋಣ. ಸೊ ಅನುಪಾತಗಳನ್ನು ಹೋಲಿಸಿ ರೇಖೆಗಳ ಸ್ವಭಾವ ಬರೆಯಿರಿ, ಪರಿಹಾರಗಳ ಸಂಖ್ಯೆ ಮತ್ತು ಸ್ಥಿರತೆಯನ್ನು ತಿಳಿಸಿ. ನೋಡಿ, ಎರಡು ಅಂಕಕ್ಕೆ ಅತ್ಯಂತ ಸುಲಭವಾದಂಥ ಮತ್ತು ಸುಂದರವಾದಂಥ ಪ್ರಶ್ನೆಗಳಿವು ಅಂತಲೇ ಹೇಳ್ಬೋದು. ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಅತ್ಯಂತ ಕಠಿಣವಾದಂಥ ಪ್ರಶ್ನೆಗಳನ್ನು ಕಲಿಸಿರ್ತೀವಿ, ಕ್ವಶನ್ ಪೇಪರ್ ಸೆಟ್ರು ಏನು ಮಾಡಿಬಿಡ್ತಾರೆ ಅಂದರೆ, ಮೊದಲನೆಯ ವರ್ಷ ಅಲ್ವಾ ಪಾಪ, ತುಂಬ ಸುಲಭದ್ದು ಕಷ್ಟದ ಕೊಡೋದು ಬೇಡ ಮಕ್ಕಳಿಗೆ ಅಂದ್ಕೊಂಡು ಸುಲಭದ ಪ್ರಶ್ನೆಯನ್ನು ಕೊಟ್ಬಿಟ್ರು ಅಂದರೆ ಈ ರೀತಿ ಪ್ರಶ್ನೆ ಬರುತ್ತೆ. ಆವಾಗ ಆ ತುಂಬ ಕಷ್ಟದ ಪ್ರಶ್ನೆಗಳನ್ನು ಕಲಿಸಿರುವಂಥ ಶಿಕ್ಷಕರು ತುಂಬ ನೊಂದ್ಕೋತಾರೆ, ಅಯ್ಯಯ್ಯೋ ನಾನು ಏನೇನೋ ಕಲಿಸ್ಬಿಟ್ಟಿದ್ದೆ ನೋಡಿದ್ರೆ ಇಂಥ ಸುಲಭವಾದಂಥ ಪ್ರಶ್ನೆ ಬಂದುಬಿಟ್ಟಿದೆಯಲ್ಲ ಅಂತ. ಸೊ ಅದಕ್ಕೆ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ತೊಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡೋಣ. ತುಂಬ ಸಿಂಪಲ್ ಆಗಿದೆ. ಎರಡು ಸಮೀಕರಣಗಳನ್ನು ಬರ್ಕೋಬೇಕು, ಬರ್ಕೊಂಡ್ಮೇಲೆ ಅವುಗಳ ಅನುಪಾತಗಳನ್ನು ಹೋಲಿಸಿ ಅಂತ. ಅನುಪಾತಗಳು ಅಂದರೆ ಮೊದಲನೆಯ ಸಮೀಕರಣಕ್ಕೆ ಏನು ಇಲ್ಲ ಅಂದರೆ ಇಲ್ಲಿ ಒಂದಿರುತ್ತೆ ಅಲ್ವಾ, ಸಹಗುಣಕ ಒಂದಿದೆ. ಸೊ ಒಂದು ಮೂರು, ಎ ಒನ್ ಬೈ ಎ ಟು, ಮೈನಸ್ ಎರಡು ಮೈನಸ್ ನಾಲ್ಕು, ಬಿ ಒನ್ ಬೈ ಬಿ ಟು. ಇಲ್ಲಿ ಏನು ಇಲ್ಲ ಅಂದರೆ ಝೀರೋ ಮೈನಸ್ ಟ್ವೆಂಟಿ, ಸಿ ಒನ್ ಬೈ ಸಿ ಟು. ಇಲ್ಲಿ ಯಾವುದೇ ಚಿಹ್ನೆಯನ್ನು ನಾನು ಹಾಕಿಲ್ಲ, ಯಾಕೆ ಅಂದರೆ ಇನ್ನೂ ನಾನು ನಿರ್ಧಾರಕ್ಕೆ ಬಂದಿಲ್ಲ. ಸೊ ಮೊದಲು ಸಹಗುಣಕಗಳನ್ನು ನೋಡೋಣ. ಒಂದು ಭಾಗಿಸು ಮೂರು, ಮೈನಸ್ ಎರಡು ಭಾಗಿಸು ನಾಲ್ಕು, ಸೊನ್ನೆ ಭಾಗಿಸು ಮೈನಸ್ ಇಪ್ಪತ್ತು. ಸೊ ಈ ಸಹಗುಣಕಗಳನ್ನು ನೋಡಿ ಅವುಗಳನ್ನು ಹೋಲಿಕೆ ಮಾಡಬೇಕು. ಮೊದಲನೆಯ ಕೆಲಸ ಅನುಪಾತಗಳನ್ನು ಹೋಲಿಸಿ ಅಂತ. ನಾನು ಇವೆರಡೂ ಹೋಲಿಕೆ ಮಾಡ್ತೀನಿ. ಇವೆರಡೂ ಹೋಲಿಕೆ ಮಾಡಿದಾಗ ನನಗೆ ಯಾವುದೇ ಸಂಬಂಧ ಕಾಣಿಸ್ಲಿಲ್ಲ, ಆದ್ದರಿಂದ ಅವೆರಡೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಬರೆದೆ. ಆಮೇಲೆ ಈ ಮೇಲೆ ನ್ಯೂಮರೇಟರಲ್ಲಿ ಅಂದರೆ ಅಂಶದಲ್ಲಿ ಸೊನ್ನೆ ಇರೋದರಿಂದ ಈ ಪೂರ್ತಿ ಟರ್ಮ್ ನಮ್ಮದು ಸೊನ್ನೆ ಆಗಿಬಿಡುತ್ತೆ. ಸೊನ್ನೆ ಆಗಿರೋದರಿಂದ ನಾವಿಲ್ಲಿ ಏನೂ ಬರೆಯುವಷ್ಟೇ ಇಲ್ಲ. ಸೊ ಆದ್ದರಿಂದ ಮೊದಲನೆಯ ಮತ್ತು ಎರಡನೆಯ ಅನುಪಾತಗಳನ್ನು ನಾನು ನೋಡಲಾಗಿ ಅವೆರಡು ಒಂದಕ್ಕೊಂದು ಸಮ ಇಲ್ಲ. ಇದರಿಂದ ನಾನು ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರ್ತೀನಿ. ಏನು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಎರಡು ರೇಖಾತ್ಮಕ ಸಮೀಕರಣಗಳಿಂದ ಉಂಟಾಗುವಂತಹ ರೇಖೆಗಳು ಎರಡು ಒಂದನ್ನೊಂದು ಛೇದಿಸುತ್ತವೆ ಅನ್ನುವಂಥ ಒಂದು ಮಹತ್ವಪೂರ್ಣದ ನಿರ್ಧಾರಕ್ಕೆ ಬರ್ತೀನಿ, ಛೇದಿಸುತ್ತವೆ ಅಂತ. ಯಾವಾಗ ನಮ್ಮ ಎರಡು ರೇಖೆಗಳು 2D ಅಥವಾ ಗ್ರಾಫ್ ಹಾಳೆ ಮೇಲೆ ಛೇದಿಸ್ತಾವೋ ಅಲ್ಲಿ ನಮಗೆ ಸ್ಪಷ್ಟವಾದಂತಹ ಒಂದೇ ಒಂದು ಪರಿಹಾರ ಸಿಗುತ್ತೆ. ಸೊ ಎರಡನೇ ನಿರ್ಧಾರ ಏನು ಅಂದರೆ ಒಂದೇ ಪರಿಹಾರ. ಸೊ ಇದರಲ್ಲೇ ಇನ್ನೊಂದು ಪ್ರಶ್ನೆ ಇದೆ, ಸ್ಥಿರತೆ ಬಗ್ಗೆ ಕೇಳಿದ್ದಾರೆ. ಸೊ ಯಾವಾಗ ಒಂದು ರೇಖೆ ಇನ್ನೊಂದು ರೇಖೆ ಮೇಲೆ ನಿಲ್ತದೋ, ಒಂದೇ ಪಾಯಿಂಟ್ನಲ್ಲಿ ಆದರೂ ಪರವಾಗಿಲ್ಲ ನಿಲ್ತದೋ, ಆಗ ನಮಗೆ ಒಂದು ಪರಿಹಾರ ಸಿಗುತ್ತೆ. ಪರಿಹಾರ ಒಂದು ಸಿಗುತ್ತೆ, ಇಲ್ಲಿ ಸ್ಥಿರತೆ ಇದೆ. ಯಾವಾಗ ಒಂದು ರೇಖೆ ಇನ್ನೊಂದು ರೇಖೆಯ ಮೇಲೆ ಒಂದೇ ಪಾಯಿಂಟಲ್ಲಾದರೂ ಪರವಾಗಿಲ್ಲ ನಿಲ್ತದೋ ಅಲ್ಲಿ ನಮಗೆ ಸ್ಥಿರತೆ ಸಿಗುತ್ತೆ.
ಇದರ ಅರ್ಥ ಏನು ಅಂದರೆ ಈ ಸಮೀಕರಣವನ್ನು ಅನುಪಾತಗಳನ್ನು ಬರ್ಕೊಂಡು ಅವುಗಳನ್ನು ಹೋಲಿಕೆ ಮಾಡೋದಕ್ಕೆ ಅರ್ಧ ಅಂಕ ಕೊಡ್ತಾರೆ. ಅವು ಛೇದಿಸ್ತಾವೋ ಇಲ್ವೋ ಅಂತ ನಾವು ಹೇಳಿದ್ದಕ್ಕೆ, ರೇಖೆಗಳ ಸ್ವಭಾವವನ್ನು ಮಾತಾಡಿದ್ದಕ್ಕೆ ಅವು ಛೇದಿಸ್ತಾವ ಅಥವಾ ಸಮಾಂತರವಾಗಿದಾವ ಅಥವಾ ಒಂದರಲ್ಲಿ ಒಂದು ಐಕ್ಯ ಆಗ್ತಾವ ಅದನ್ನು ತಿಳಿಸಿರೋದಕ್ಕೆ ಅರ್ಧ ಅಂಕು, ಎಷ್ಟು ಪರಿಹಾರಗಳು ಸಿಗ್ತವೆ ನಮಗೆ ಅಂತ ನಾವು ಹೇಳಿದ್ದಕ್ಕೆ ಅರ್ಧ ಅಂಕಗಳು ಕೊಡ್ಬೋದು, ಅವು ಸ್ಥಿರತೆ ಹೊಂದಿದಾವೋ ಇಲ್ವೋ ಅಂತ ಹೇಳಿದ್ದಕ್ಕೆ ನಮಗೆ ಅರ್ಧ ಅಂಕನ ಕೊಡ್ಬೋದು. ಸೊ ತುಂಬ ಪರ್ಫೆಕ್ಟ್ ಆದಂಥ, ತುಂಬ ಸಿಂಪಲ್ ಆದಂತಹ ಒಂದು ಪ್ರಶ್ನೆ ಇಲ್ಲಿದೆ. ನಾನು ಈ ಪ್ರಶ್ನೆಯನ್ನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈಗ ಎರಡು ಅಂಕಗಳಿಗೆ ಇನ್ನೊಂದು ವಿಧವಾದಂಥ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಈ ಪ್ರಶ್ನೆಯನ್ನು ನಮಗೆ ಒರೇ ಗುಣಾಕಾರ ವಿಧಾನದಿಂದ ನಾರು ಪ್ರಶ್ನೆ ಪತ್ರಿಕೆ ಸೆಟರ್ ಕೊಡ್ಬೋದು, ಆದೇಶ ವಿಧಾನದಿಂದ ಆದರೂ ಕೊಡ್ಬೋದು, ವರ್ಜಿಸುವ ವಿಧಾನದಿಂದ ಆದರೂ ಕೊಡ್ಬೋದು. ಬಟ್ ನನ್ನ ಒಂದು ತಾರ್ಕಿಕ ಲೆಕ್ಕಾಚಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಪಾಠ ತುಂಬ ದೊಡ್ಡದಿದೆ, ಅನೇಕ ವಿಧಾನಗಳು, ಅನ್ವಯಿಕ ಲೆಕ್ಕಗಳು ಎಲ್ಲ ಮಿಕ್ಸರ್ ಇದ್ದಾವೆ. ಆದ್ದರಿಂದ ವಿದ್ಯಾರ್ಥಿಗೆ ತುಂಬ ಪ್ರೆಜರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಶ್ನೆ ಪತ್ರಿಕೆ ತಯಾರಕರು ಈ ಮೂರೂ ಮೆಥಡಲ್ಲಿ ಪ್ರಶ್ನೆಯನ್ನು ಹೇಗೆ ಕೊಡ್ಬೋದು ಅಂದರೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಬ್ರಾಕೆಟಲ್ಲಿ ಒಂದು ಕ್ಲೂ ಕೊಡಬಹುದು, ಯಾವುದೇ ವಿಧಾನದಿಂದ ಅಥವಾ ಯಾವುದಾದರೂ ವಿಧಾನದಿಂದ ಅಂತ. ಸೊ ಸದ್ಯಕ್ಕೆ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡೋಣ. ಈ ಮೂರು ವಿಧಾನಗಳಲ್ಲಿ ನನಗೆ ಅತ್ಯಂತ ಇಷ್ಟವಾದಂಥ ವಿಧಾನ ಮತ್ತು ನಾನು ನನ್ನ ಮಕ್ಕಳಿಗೆ ಸುಲಭವಾಗಿದೆ ಅಂತ ಹೇಳಿಕೊಡುವಂಥ ವಿಧಾನ ಅಂದರೆ ಅದರಲ್ಲಿ ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ನನಗೆ ಅತ್ಯಂತ ಸರಳವಾದಂಥ ವಿಧಾನ ಅಂತ ಅನಿಸುತ್ತೆ. ಸೊ ಇದನ್ನು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಎರಡು ಸಮೀಕರಣಗಳನ್ನು ಎಕ್ಸ್ನ ಸಹಗುಣಕಗಳಿಂದ ಗುಣಿಸ್ಕೊಂಡ್ಬಿಡೋದು. ಇಲ್ಲಿ ಎಕ್ಸ್ನ ಸಹಗುಣಕ ಮೂರಿದೆ, ಆದ್ದರಿಂದ ಮೇಲಿನ ಸಮೀಕರಣವನ್ನು ಮೂರಿಂದ ಗುಣಿಸ್ತೀನಿ. ಇಲ್ಲಿ ಎಕ್ಸ್ನ ಸಹಗುಣಕ ಒಂದಿದೆ, ಕೆಳಗಿನ ಸಮೀಕರಣವನ್ನು ನಾನು ಒಂದರಿಂದ ಗುಣಿಸ್ತೀನಿ. ಸೊ ಈ ರೀತಿ ಗುಣಿಸಿದಾಗ ಮೂರು ಇಂಟು ಎಕ್ಸ್, ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳೋದಾದರೆ ಎಲ್ಲ ಕಡೆಯೂ ಮೂರು ಮೂರು ಅಂತ ಬರ್ಕೊಂಬಿಡಿ, ಹೀಗೆ ಇಂಟು ಹಾಕ್ಬಿಟ್ಟು. ಇದೇ ಬೆಸ್ಟ್ ಮೆಥಡ್ ಅಂತ ಅನ್ಕೋತೀನಿ. ಒಂದೇ ಕಡೆ ಬರೆದ್ರೆ ಕೆಲವು ಸಲ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲಿ ಒಂದರಿಂದ ಗುಣಿಸ್ದೆ, ಇಲ್ಲೂ ಒಂದರಿಂದ ಗುಣಿಸ್ದೆ, ಇಲ್ಲೂ ಒಂದರಿಂದ ಗುಣಿಸ್ದೆ. ಸೊ ಮೂರು ಇಂಟು ಎಕ್ಸ್ ಮೂರು ಎಕ್ಸ್, ಮೂರು ಇಂಟು ಮೂರು ಒಂಬತ್ತು ವೈ, ಮೈನಸ್ ಮೂರು ಇಂಟು ಮೂರು ಒಂಬತ್ತು ಈಜಿಕ್ವಲ್ ಟು ಜೀರೋ. ಇಲ್ಲಿ ಒಂದರಿಂದ ಗುಣಿಸಿರೋದ್ರಿಂದ ಆ ಈಕ್ವೇಷನ್ ಹೇಗಿದೆಯೋ ಹಾಗೆ ಬರುತ್ತೆ. ಸೊ ಈಗ ನಾವು ಚಿಹ್ನೆಗಳನ್ನು ಚೇಂಜ್ ಮಾಡಿ ಒಂದು ಲೆಕ್ಕದಲ್ಲಿ ಇನ್ನೊಂದು ಸಮೀಕರಣವನ್ನು ಕಳೆದಾಗ ಇದು ಪೂರ್ತಿ ಕ್ಯಾನ್ಸಲ್ ಆಗೋಗುತ್ತೆ, ಈ ಲೆಕ್ಕದಲ್ಲಿ ಇದು ಕೂಡ ಪೂರ್ತಿ ಕ್ಯಾನ್ಸಲ್ ಆಗೋಗುತ್ತೆ, ಕೇವಲ ಇಲ್ಲಿ ಮೈನಸ್ ಒಂಬತ್ತರಲ್ಲಿ ಪ್ಲಸ್ ಎರಡನ್ನು ನಾವು ಕಳೆದ್ರೆ ಮೈನಸ್ ಏಳು ಬರುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಸಮೀಕರಣಗಳನ್ನು ನಾವು ಬಿಡಿಸೋದಕ್ಕೆ ಆಗಲಿಲ್ಲ. ಆಗಲಿಲ್ಲ ಅಂದಾಗ ಸಮೀಕರಣಗಳಿಲ್ವ, ಹಾಗಾದರೆ ನಮಗೆ ಉತ್ತರ ಬರೋದಿಲ್ವಾ ಅಂತ ನೀವು ಕೇಳ್ಬೋದು. ಒಂದು ಸಲ ನಾವು ಇವುಗಳ ಸಹಗುಣಕಗಳನ್ನು ಹೋಲಿಕೆ ಮಾಡಿ ನೋಡೋಣ. ಒಂದು ಭಾಗಿಸು ಮೂರು, ಒಂದು ಭಾಗಿಸು ಮೂರು ಮೈನಸ್ ಮೂರು ಭಾಗಿಸು ಮೈನಸ್ ಎರಡು. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮೊದಲನೆಯ ಹಾಗೂ ಎರಡನೆಯ ಸಹಗುಣಕಗಳ ಅನುಪಾತಗಳು ಸಮನಾಗಿದ್ದಾವೆ, ಮೂರನೆಯ ಅನುಪಾತ ಸಮನಾಗಿಲ್ಲ. ಇದರಿಂದ ನಮ್ಗೇನು ಕಂಡುಬರುತ್ತೆ ಅಂದರೆ, ಈ ರೇಖೆಗಳು ಸಮಾಂತರ ರೇಖೆಗಳು, ರೈಲ್ವೆ ಟ್ರ್ಯಾಕ್ ಥರ ಸಮಾಂತರ ರೇಖೆಗಳು ಅಂತ ಗೊತ್ತಾಗುತ್ತೆ. ಸಮಾಂತರ ರೇಖೆಗಳು ಯಾವತ್ತೂ ಕೂಡ ಒಂದನ್ನು ಒಂದು ಟಚ್ ಮಾಡೋದಿಲ್ಲ, ಆದ್ದರಿಂದ ಪರಿಹಾರ ಇಲ್ಲ. ಸೊ ಇದೆಲ್ಲವೂ ಕೂಡ ನಿಮಗೆ ಬೇಕಾಗಲ್ಲ. ಪರೀಕ್ಷೆಯಲ್ಲಿ ನೀವು ಇದಿಷ್ಟನ್ನೇ ಮಾಡಿ ಮೈನಸ್ ಸೆವೆನ್ ಈಜ್ಕ್ವಲ್ ಟು ಝೀರೋ ಬಂದ ಮೇಲೆ ಪರಿಹಾರ ಇಲ್ಲ ಅಂತ ಬರೆದ್ರೂ ಸಾಕು, ಹಾಗೇ ಬಿಟ್ಟರೂ ಸಾಕು, ನಿಮಗೆ ಎರಡು ಅಂಕಗಳು ಸಿಗ್ತವೆ. ಇದು ಅತ್ಯಂತ ಸುಲಭವಾದಂಥ ವಿಧಾನ. ಎರಡು ಅಂಕದ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ಹೇಗಿದೆ ಅಂದರೆ, ಓರೆ ಗುಣಾಕಾರ
ಆದೇಶ ವಿಧಾನ ಜೊತೆಗೆ ವರ್ಜಿಸುವ ವಿಧಾನ. ಈ ಮೂರೂ ವಿಧಾನಗಳಲ್ಲಿ ಆ ಲೆಕ್ಕಗಳನ್ನು ಬಿಡಿಸುವುದರ ಜೊತೆಗೆ ಕೊಟ್ಟಂತಹ ಈ ಪ್ರಶ್ನೆಗಳಿದಾವಲ್ವ, ಅನ್ವಯಿಕ ಪ್ರಶ್ನೆಗಳು, ಆ ಪ್ರಶ್ನೆಗಳ ಮೇಲೆ ಒಂದು ಪ್ರಶ್ನೆಯನ್ನು ಡೆಫಿನೆಟ್ ಆಗಿ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ನಾನು ಮೂರು ಸ್ಯಾಂಪಲ್ ಪ್ರಶ್ನೆಗಳಿದ್ದಾವೆ, ಒಂದನ್ನು ನಾನು ನಿಮಗೋಸ್ಕರ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಶ್ನೆ ಯಾವುದು ಅಂದರೆ, ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಇಲ್ಲಿದೆ ನೋಡಿ, ಮತ್ತು ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆ, ಅವುಗಳನ್ನು ಕಂಡುಹಿಡಿಯಿರಿ. ಮೊದಲು ಒಂದು ಸಂಖ್ಯೆ, ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂತ ಹೇಳಿದರೆ ಒಂದು ಸಂಖ್ಯೆಯನ್ನು ಎಕ್ಸ್ ಅನ್ಕೊಳ್ಳೋಣ, ಇನ್ನೊಂದು ಸಂಖ್ಯೆಯನ್ನು ವೈ ಅನ್ಕೊಳ್ಳೋಣ. ಇವುಗಳ ವ್ಯತ್ಯಾಸ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 26 ಅಲ್ವಾ. ಇವೆರಡರ ವ್ಯತ್ಯಾಸ 26, ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟಿದೆಯಂತೆ. ಒಂದು ಸಂಖ್ಯೆಯು ಇನ್ನೊಂದರ 3ರಷ್ಟು ಅಂದರೆ ಇನ್ನೊಂದು 3y. ಸೊ ಈ ರೀತಿ ಇದೆ, ಇದನ್ನು ಸಮೀಕರಣ 1 ಅನ್ನೋಣ, ಇದನ್ನು ಸಮೀಕರಣ 2 ಅನ್ನೋಣ. ಈಗ ಎಷ್ಟು ಸುಲಭವಾಗಿದೆ ಅಂದರೆ, ಇಲ್ಲಿ ನಾವು ವರ್ಜಿಸುವ ವಿಧಾನದಕ್ಕಿಂತ ಆದೇಶ ವಿಧಾನವನ್ನು ಮಾಡೋದು ತುಂಬ ಸುಲಭ ಅನ್ನಿಸ್ತದೆ. ಇದನ್ನು ವರ್ಜಿಸುವ ವಿಧಾನದಲ್ಲಿ ಬಿಡಿಸೋಕ್ಕಾಗಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ಆಗುತ್ತೆ. ವರ್ಜಿಸುವ ವಿಧಾನದಲ್ಲೇ ಇದು ಎರಡನೆಯ ಹಂತ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಎಕ್ಸ್ನ ಬೆಲೆ 3y ಗೊತ್ತಿದೆ ಅಂತ ಅಂದ್ಕೊಳ್ಳಿ ನೀವು. ಇದನ್ನು ನಾನು ಈ ಸಮೀಕರಣಕ್ಕೆ ಹಾಕ್ತೀನಿ. ವರ್ಜಿಸುವ ವಿಧಾನದಲ್ಲಿ ಇದು ಎರಡನೆಯ ಹಂತದಲ್ಲಿ ಮಾಡ್ತೀವಿ ನಾವು. ಎಕ್ಸ್ನ ಬೆಲೆ ಸಿಕ್ಕ ಮೇಲೆ ಅದನ್ನು ತೊಗೊಂಡು ಹೋಗಿ ಒಂದು ಸಮೀಕರಣಕ್ಕೆ ಹಾಕಿ ವೈನ ಬೆಲೆಯನ್ನು ಕಂಡುಹಿಡಿತೀವಿ ಆ ಹಂತದಲ್ಲಿ. ಓಕೆ, ಈಗ ಎಕ್ಸ್ ಅಂದರೂ ಒಂದೇ, 3y ಅಂದರೂ ಒಂದೇ ಅಲ್ವಾ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ ಜಾಗಕ್ಕೆ 3y ತುಂಬ್ತೀನಿ. ಎಕ್ಸ್ ಮೈನಸ್ ವೈ ಈಜ್ ಈಕ್ವಲ್ ಟು 26, ಇದರಲ್ಲಿ ಎಕ್ಸ್ನ ಜಾಗಕ್ಕೆ 3y ಬರೀತೀನಿ. ಮೈನಸ್ ವೈ ಈಜ್ ಈಕ್ವಲ್ ಟು 26. ನೋಡಿ, 3y 1y ಹೋದರೆ 2y ಉಳಿತು, ಈಜ್ ಈಕ್ವಲ್ ಟು 26. ಸೊ ವೈ ಈಜ್ ಈಕ್ವಲ್ ಟು 26 ಡಿವೈಡೆಡ್ ಬೈ 2. 2 ಅಂದ್ಲಿ, 2 13ಲಿ. ಸೊ ವೈನ ಬೆಲೆ ನಮ್ಗೆ ಎಷ್ಟು ಬಂತು? 13 ಬಂತು. ಇನ್ನೂ ನಮ್ಗೆ ಎಕ್ಸ್ನ ಬೆಲೆ ಗೊತ್ತಾಗಿಲ್ಲ. ಎಕ್ಸ್ ಈಜ್ ಈಕ್ವಲ್ ಟು 3y. ಈಗ ನಾನು ವೈ ಜಾಗಕ್ಕೆ 13 ಹಾಕ್ತೀನಿ, ಬಿಕಾಸ್ ಈಗ 13 ಬಂದುಬಿಟ್ಟಿದೆ ನಮ್ಮ ವ್ಯಾಲ್ಯೂ. ಆದ್ದರಿಂದ ವೈ ಜಾಗಕ್ಕೆ ನಾನು 13 ಹಾಕ್ತೀನಿ. ಸೊ 3 × 13 ಅಂದರೆ ಎಕ್ಸ್ನ ಬೆಲೆ 39. ಈ ರೀತಿ ಅನ್ವಯಿಕ ಪ್ರಶ್ನೆಗಳನ್ನು ತೊಗೊಂಡು ಹೋಗಿ ಸಮೀಕರಣಗಳನ್ನು ಮಾಡಿಕೊಂಡು ಸಮೀಕರಣಗಳನ್ನು ಬಿಡಿಸೋದಕ್ಕೂ ಕೂಡ 2 ಅಂಕಗಳು. ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರಶ್ನೆ, ತುಂಬ ಸುಲಭವಾಗಿದೆ. ಜೊತೆಗೆ ನಾವು ಕಲಿತಿರುವಂಥ ಎಲ್ಲ ಪರಿಕಲ್ಪನೆಗಳು ಕೂಡ ಇದರಲ್ಲಿ ಪರೀಕ್ಷಿಸಲ್ಪಡ್ತವೆ. ಆದ್ದರಿಂದ ಇಂಥ ಪ್ರಶ್ನೆಗಳು ಕೂಡ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸೇರ್ಕೊಂಡಿರ್ತವೆ. ಇವುಗಳನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ವಿಧವಾದ ಪ್ರಶ್ನೆಯನ್ನು ನೋಡೋಣ. ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿರಿ. ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ಓ, ಇದನ್ನು ಯಾವ ಮೆಥಡಲ್ಲಿ ನಾವು ಬಿಡಿಸೋದು ಅಂತ ಯೋಚನೆ ಬರುತ್ತೆ. ಆ ಮೆಥಡಲ್ಲಿ ಬಿಡಿಸಬೇಕು ಅನ್ನೋಕ್ಕೂ ಮುಂಚೆ ಇಲ್ಲಿ ಕೊಟ್ಟಿರುವಂಥ ಸಮೀಕರಣಗಳನ್ನು ನೋಡಿದ್ರೆ ಒಂದು ಕ್ಷಣ ಸ್ವಲ್ಪ ಅಪ್ಪ ಕಷ್ಟ ಇದೆ ಅಂತ ಅನಿಸ್ಬಿಡುತ್ತೆ. ಆದರೆ ಅಂಥ ಪ್ರಶ್ನೆಗಳು ಕಷ್ಟ ಏನೂ ಇಲ್ಲ. ಸೊ ಆರಾಮಾಗಿ ನಾವು ಮಾಡಬಹುದು. ಬನ್ನಿ, ಅವನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. 2 / x ಪ್ಲಸ್ 3 / y ಈಜ್ ಈಕ್ವಲ್ ಟು 13, ಮೊದಲೇ ಪ್ರಶ್ನೆ. ಅದೇ ರೀತಿ ಎರಡನೇ ಪ್ರಶ್ನೆ ಇಲ್ಲಿ ಬರ್ಕೊಳ್ತೀನಿ. 5 / x ಮೈನಸ್ 4 / y ಈಜ್ ಈಕ್ವಲ್ ಟು -2. ಈ ಲೆಕ್ಕವನ್ನು ನಾವು ಬಿಡಿಸೋಣ. ಇಲ್ಲಿ ಏನು ಮಾಡೋಣ ಅಂದರೆ, 1 / x ಅಂದರೆ ಇಲ್ಲಿ ಏನೂ ಇಲ್ಲ ಅಂದರೆ 1 ಇರ್ತದಲ್ವಾ. 1 / x ಅನ್ನೋದನ್ನು ನಾವು ಪಿ ಅಂತ ಬರ್ಕೊಳ್ಳೋಣ. ಅದೇ ರೀತಿ 1 / yಅನ್ನು ಕ್ಯೂ ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ 1 / x ಇದನ್ನು ನಾವು ಪಿ ಅಂತ ಬರ್ಕೊಂಡ್ವಿ ಅಂದರೆ ಇದು ಪಿ ಆಯಿತು. ಈ 2 ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಬರ್ಕೋತೀನಿ, 2. ಸೊ 2 ಪಿ ಆಯಿತು. ಅದೇ ರೀತಿ ಇದು 3 ಕ್ಯೂ ಆಯಿತು, ಈಕ್ವಲ್ ಟು 13. ಇನ್ನಿಲ್ಲಿ 1 / x ಅಂದರೆ ಪಿ ಆಯಿತು, 5 ಹಾಗೆ ಬರ್ಕೋತೀನಿ, 5 ಪಿ ಮೈನಸ್ 4 ಕ್ಯೂ ಈಕ್ವಲ್ ಟು -2. ನೋಡಿ, 5 ಪಿ ಮೈನಸ್ 4 ಕ್ಯೂ ಈಕ್ವಲ್ ಟು -2. ಸೊ ಇದನ್ನು ನಾವು ಸುಲಭ ರೂಪಕ್ಕೆ ತಂದ್ವಿ ಅಂದರೆ ವರ್ಜಿಸುವ ವಿಧಾನದಿಂದ ನಾನು ಮಾಡ್ತೀನಿ.
ಈ ಸಮೀಕರಣವನ್ನು 5 ಗುಣಿಸ್ತೀನಿ, ಈ ಸಮೀಕರಣವನ್ನು 2 ಗುಣಿಸ್ತೀನಿ. ನೋಡಿ, ಸಹಗುಣಕಗಳು ಉಲ್ಟ. ಸೊ 2 × 5 = 10. ಸೊ ಪೂರ್ತಿ ಗುಣಿಸ್ಬಿಡಿ ಬೇಕಿದ್ರೆ. 5 5 5 ಈ ರೀತಿ ಗುಣಿಸ್ಬೋದು. ಸೊ 2 × 5 = 10 ಪಿ, 3 × 5 = 15 15 ಕ್ಯೂ, 13 × 5 = 65 2 × 5 = 10 ಪಿ, 2 × 4 = 8 ಕ್ಯೂ, 2 × 2 = -4. ಸೊ ಇದಿಷ್ಟಾಯಿತು. ಈಗ ನಾವು ಚಿಹ್ನೆ ಚೇಂಜ್ ಮಾಡಬೇಕು. ಚಿಹ್ನೆ ಚೇಂಜ್ ಮಾಡೋದನ್ನು ಮರಿಬಾರ್ದು. 10 ಪಿ 10 ಪಿ ಕ್ಯಾನ್ಸಲ್ ಆಯಿತು. 8 ಕೂಡಿಸ್ಬೇಕಲ್ವಾ, 2 ಪ್ಲಸ್ ಚಿಹ್ನೆ ಇದ್ದಾವೆ. 15 × 8 ಕೂಡಿಸಿದ್ರೆ 23 ಆಗುತ್ತೆ, ಸಾರಿ 23. ಸೊ ಈಗ 23 3 69 ಭಾಗಿಸ್ಬೇಕು. ಕ್ಯೂ ಈಜ್ ಈಕ್ವಲ್ ಟು 69 / 23. 23 3 ಟ್ರೈ ಮಾಡಿ ನೋಡೋಣವಾ. 23 1 23 3 69 ಗುಣಿಸಿ ನೋಡಿ ಬೇಕಿದ್ರೆ. 3 3 9 3 2 6 69. ಸೊ ನಮಗೆ ಕ್ಯೂನ ಬೆಲೆ ಎಷ್ಟು ಬಂತಿಲ್ಲಿ? 3. ಈ 3 ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ತುಂಬಿಸೋಣ. ನೋಡಿ, ನಾವೀಗ ಆದೇಶ ವಿಧಾನಕ್ಕೆ ಬರ್ತೀವಿ, ಆದೇಶ ಮಾಡ್ತೀವಿ. ಸೊ ಯಾವುದ್ರಲ್ಲಿ ತುಂಬಿಸ್ತೀನಿ ಅಂದರೆ, ನಾನು 2 ಪಿ + 3 ಕ್ಯೂ ಈಜ್ ಈಕ್ವಲ್ ಟು 13. ಇದರಲ್ಲಿ ಕ್ಯೂನ ಜಾಗದಲ್ಲಿ 3 ಬರೀತೀನಿ. 2 ಪಿ + 3 ಕ್ಯೂನ ಜಾಗದಲ್ಲಿ 3 ಬರದೆ ಈಜ್ ಈಕ್ವಲ್ ಟು 13. 2 ಪಿ + 9 ಈಜ್ ಈಕ್ವಲ್ ಟು 13. ಯಾಕೆ ಅಂದರೆ 3 3 9. 2 ಪಿ = 13 - 9. 2 ಪಿ = 13 / 9 ಹೋದರೆ 4. p = 4/2. 2 1 2 2 ಪಿನ ಬೆಲೆ 2. ನೋಡಿ, ಪಿನ ಬೆಲೆ 2, ಕ್ಯೂನ ಬೆಲೆ 3. ಸೊ ಇಲ್ಲಿದೆ ಕ್ಯೂನ ಬೆಲೆ 3, ಪಿನ ಬೆಲೆ 2. ಈ ರೀತಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸೋದಕ್ಕೆ ಮೊದಲು ದತ್ತ ಸಮೀಕರಣಗಳನ್ನು ಸಿಂಪಲ್ ಮಾಡ್ಕೋಬೇಕು. ಅಂದರೆ ಡಿನಾಮಿನೇಟರ್ ಛೇದದಲ್ಲಿ ಎಕ್ಸ್ ಮತ್ತು ವೈ ಅಂಶಗಳು ಬರದೇ ಇರೋ ಹಾಗೆ ಅವುಗಳನ್ನು ತೆಗೆದುಹಾಕಬೇಕು. ತೆಗೆದುಹಾಕೋದಕ್ಕೆ 1/x ಅಂದರೆ ಪಿ ಅಂತ ಬರ್ಕೋಬೇಕು, 1/y ಅಂದರೆ ಕ್ಯೂ ಅಂತ ಬರ್ಕೋಬೇಕು. ಪಿ ಮತ್ತು ಕ್ಯೂಗಳನ್ನು ಹಾಕ್ಕೊಂಡು ಸಮೀಕರಣಗಳನ್ನು ರೆಡಿ ಮಾಡಿಕೊಂಡು ನಿಮಗಿಷ್ಟವಾಗಿರುವಂಥ ಯಾವುದೇ ಒಂದು ವಿಧಾನದಿಂದ ನೀವು ಬಿಡಿಸಿ ಉತ್ತರಗಳನ್ನು ಬರೀಬೋದು. ಇದು ಕೂಡ 2 ಅತ್ಯಂತ ಪ್ರಶಸ್ತವಾದಂಥ ಪ್ರಶ್ನೆ. ಇದನ್ನು ಕೂಡ ನಾವು 2 ಪರಿಗಣಿಸಬಹುದು. ಸ್ನೇಹಿತರೆ, ಇದು ತುಂಬ ದೊಡ್ಡ ಪಾಠ ಆಗಿದ್ರೂ ಕೂಡ ಈ 3 ವಿಧಾನಗಳಲ್ಲಿ ಯಾವುದೋ ಒಂದು ವಿಧಾನವನ್ನು ಪರ್ಫೆಕ್ಟ್ ಮಾಡಿಕೊಂಡು ಅದರಲ್ಲಿ ಬರುವಂಥ ಅನ್ವಯಿಕ ಪ್ರಶ್ನೆಗಳನ್ನು ಕೂಡ ಬಿಡಿಸೋದಕ್ಕೆ ನಾವು ಕಲ್ತ್ಕೊಂಡ್ವಿ ಅಂದರೆ, ಅದನ್ನು ಬಿಟ್ಟರೆ ಮೂಲ ಸಮೀಕರಣಗಳಿಗೆ ಸಂಬಂಧಪಟ್ಟಂಥ ಸುಂದರವಾದಂಥ ಸುಲಭವಾದಂಥ ಒಂದು ಲೆಕ್ಕ, ಜೊತೆಗೆ ರೇಖಾತ್ಮಕ ಸಮೀಕರಣಗಳ ಜೋಡಿ ಇವಾಗ ಬಿಡಿಸಿದೀವಲ್ಲ, ಇದು ಈ 3 ಪರಿಕಲ್ಪನೆಗಳನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರಿ ಅಂದರೆ ಇದರ ಜೊತೆಗೆ 4 ಗ್ರಾಫ್ ಬಿಡಿಸುವಂಥದ್ದು ಲೆಕ್ಕ. ಇದನ್ನು ನೀವು ನೀಟಾಗಿ ತಯಾರಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಕೊಡಿ. ನನ್ನ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.